ಇಂದಿನ ಶನಿವಾರದಿಂದ ಮುಂದಿನ 44 ವರ್ಷದವರೆಗೂ ಶನಿದೇವ ಮತ್ತು ಆಂಜನೇಯನ ದಿವ್ಯ ದೃಷ್ಟಿ ಈ 5 ರಾಶಿಗಳ ಮೇಲೆ ಬೀಳುವುದರಿಂದ ಅದೃಷ್ಟ ಅನ್ನೋದು ಇನ್ಮುಂದೆ ಈ ರಾಶಿಗಳ ಮೇಲೆ ಸದಾ ಇರಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಶನಿ ಮತ್ತು ಆಂಜನೇಯನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದ್ಯೋಗ, ಆರೋಗ್ಯ, ವಿದ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇವರ ಹತ್ತಿರ ಸಾವಿರಾರು ಜನರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದಾರೆ. ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ. ಇನ್ನು ಮೊದಲನೆಯದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಶನಿ ಮತ್ತು ಆಂಜನೇಯನ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿದ್ದು ಆದಷ್ಟು ಬೇಗ ಶ್ರೀಮಂತರಾಗುವ ಸಾಧ್ಯತೆ ಇದೆ. ಇನ್ನು ಮಾಡುವ ವ್ಯಾಪಾರ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಲಿದ್ದು ನಿಮಗೆ ಒಳ್ಳೆಯ ಲಾಭ ಬರಲಿದೆ. ಇನ್ನು 44 ವರ್ಷಗಳ ತನಕ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಎರಡನೆಯದಾಗಿ ಮಕರ ರಾಶಿ. ಈ ರಾಶಿಯವರು ಶನಿ ಕಾಟದಿಂದ ಮುಕ್ತಿಯನ್ನು ಹೊಂದಿದ್ದು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿದೇವರಿಗೆ ಪೂಜೆ ಮಾಡಿ. ಇನ್ನು ಮುಂದಿನ 44 ವರ್ಷಗಳ ತನಕ ನಿಮ್ಮ ಕೈಯಲ್ಲಿ ಹಣ ಓಡಾಡಲಿದ್ದು ಅವನ್ನು ಅಪವ್ಯಯ ಮಾಡಬೇಡಿ ಮತ್ತು ಹೂಡಿಕೆ ಮಾಡಲು ಇದು ಬಹಳ ಒಳ್ಳೆಯ ಸಮಯ. ಇನ್ನು ನೀವು ಮಾಡುವ ದಾನ ಧರ್ಮಗಳಿಂದ ನಿಮಗೆ ಒಳ್ಳೆಯ ಪುಣ್ಯ ಸಿಗಲಿದೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸುವುದು ಒಳ್ಳೆಯದು. ಇನ್ನು ಮೂರನೆಯದಾಗಿ ಧನುರಾಶಿ. ಈ ರಾಶಿಯವರ ಜಾತಕದಲ್ಲಿ ಇದ್ದ ದೋಷಗಳು ನಿವಾರಣೆ ಆಗಿ ಮುಂದಿನ ದಿನಗಳು ಸಂತೋಷವಾಗಿ ಸಾಗಲಿದೆ. ನಿಮ್ಮ ವೈರಿಗಳು ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸಿಕೊಳ್ಳುವುದಿಲ್ಲ, ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ದೂರದ ಪ್ರಯಾಣದಿಂದ ನಿಮಗೆ ಹೊಸ ಜನರ ಪರಿಚಯವಾಗಲಿದ್ದು ಅವರಿಂದ ಮುಂದೆ ಒಳ್ಳೆಯ ಲಾಭ ಸಿಗಲಿದೆ. ಇನ್ನು ಕೊನೆಯದಾಗಿ ಮೀನ ಮತ್ತು ಕರ್ಕಾಟಕ ರಾಶಿ. ಈ ಎರಡು ರಾಶಿಯವರಿಗೂ ಕೂಡ ಶನಿ ಮತ್ತು ಆಂಜನೇಯನ ಕೃಪೆ ಸಿಗಲಿದ್ದು ನಿಮಗೆ ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ಸಿಗಲಿದೆ. ಮದುವೆಯಾಗದೇ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ, ಮಕ್ಕಳಾಗದೇ ಇರದವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ. ದಿನಗಳಲ್ಲಿ ಒಮ್ಮೆ ಶನಿದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ಮತ್ತು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಜೈ ಆಂಜನೇಯ ಅಥವಾ ಶನಿದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆ ಇದ್ದರೆ ಗುರುಜಿ ಹತ್ರ ಮಾತನಾಡಿ ಫೋನಿನ ಮುಖಾಂತರವೇ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದಗಳು.